ಸಮಸ್ಯೆಗಳ ಪರಿಹಾರಕ್ಕಾಗಿ ಸರ್ಕಾರದ ಬಳಿ ಬರುವ ಬದಲು ಸರ್ಕಾರವೇ ಜನರ ಬಳಿಗೆ ಬರುವ ವಿನೂತನ ಜನಸ್ಪಂದನ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಈ ಕಾರ್ಯಕ್ರಮದ ಸದುಪಯೋಗವನ್ನು ಸಾರ್ವಜನಿಕರು ಪಡೆದುಕೊಳ್ಳಬೇಕು ಎಂದು ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಮತ್ತು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಮನವಿ ಮಾಡಿದರು. ಜಿಲ್ಲೆ ಚಿಂಚೋಳಿ ಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ವತಿಯಿಂದ ಆಯೋಜಿಸಲಾಗಿದ್ದ ಜನಸ್ಪಂದನ ಕಾರ್ಯಕ್ರಮ ಉದ್ಘಾಟನೆಯನ್ನು ನಾಡಗೀತೆ ಮತ್ತು ರೈತಗೀತೆ ಹಾಡುವ ಮೂಲಕ ಚಾಲನೆ ನೀಡಿದರು. ನಮ್ಮ ಸರ್ಕಾರ ಆಡಳಿತಕ್ಕೆ ಬಂದ ಮೇಲೆ ಜನರ ಸಮಸ್ಯೆಗಳ ಪರಿಹಾರಕ್ಕೆ ಸರ್ವ ಪ್ರಯತ್ನ ನಡೆಸುತ್ತಿದ್ದು ಆಡಳಿತವನ್ನೇ ನಿಮ್ಮ ಮನೆ ಬಾಗಿಲಿಗೆ ಕರೆದುಕೊಂಡು ಬಂದು ನಿಮ್ಮ ಸಮಸ್ಯೆಯನ್ನು ಪರಿಹರಿಸಲು ಪ್ರಯತ್ನ ನಡೆಸುತ್ತಿದ್ದೇವೆ. ಇದು ನಮ್ಮ ಸರ್ಕಾರದ ಬದ್ಧತೆಯಾಗಿದೆ. ನಾವು ನುಡಿದಂತೆ ನಡೆಯುತ್ತಿದ್ದೇವೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಚಿಂಚೋಳಿ ಶಾಸಕರಾದ ಡಾಕ್ಟರ್ ಅವಿನಾಶ್ ಜಾಧವ್, ಡಾಕ್ಟರ್ ನಂಜುಂಡ ವರದಿಯಲ್ಲಿ ಚಿಂಚೋಳಿಗೆ ಕೊನೆಯ ಸ್ಥಾನ ಇದೆ. ಚಿಂಚೋಳಿ ತಾಲೂಕು ಗಡಿಭಾಗದಲ್ಲಿದೆ. ನನ್ನ ಮುಖಾಂತರ ತಮಗೆ ಮನವಿ ಮಾಡಿಕೊಳ್ಳುವುದೇನೆಂದರೆ ಚಿಂಚೋಳಿ ಅಭಿವೃದ್ಧಿಗಾಗಿ ಹೆಚ್ಚಿನ ಅನುದಾನ ನೀಡಬೇಕೆಂದು ಮಾನ್ಯ ಸಚಿವರಿಗೆ ಶಾಸಕರು ಮನವಿ ಮಾಡಿದ್ದಾರೆ. ಚಿಂಚೋಳಿ ತಾಲೂಕಿನಿಂದಲೇ ಜನತಾ ದರ್ಶನ ಪ್ರಾರಂಭ ಮಾಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ಎಂದು ಚಿಂಚೋಳಿ ಶಾಸಕರು ಡಾಕ್ಟರ್ ಅವಿನಾಶ್ ಜಾಧವ್ ಮಾತನಾಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಕರ್ನಾಟಕ ವಿದ್ಯುತ್ ಪರಿಸರಣ ನಿಗಮದ ಅಧ್ಯಕ್ಷರು, ವ್ಯವಸ್ಥಾಪಕರು, ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಪಂಕಜ್ ಪಾಂಡೆ ಹಾಗೂ ಕಲಬುರಗಿ ಜಿಲ್ಲಾಧಿಕಾರಿಗಳಾದ ಫೌಜಿಯಾ ತರ್ಮನಿ, ಜಿಲ್ಲಾ ಪಂಚಾಯಿತಿ ಸಿಇಒ ಭಾವನ್ ಸಿಂಗ್, ಕಲಬುರಗಿ ಎಸ್ಪಿ ಅಡೂರು ಶ್ರೀನಿವಾಸಲು, ಕೆಕೆಆರ್ ಟಿಎಂಡಿ ರಾಜಪ್ಪ ಎಂ ಚಿಂಚೋಳಿ, ತಹಶೀಲ್ದಾರ್ ಸುಬ್ಬಣ್ಣ ಜಮಖಂಡಿ, ಚಿಂಚೋಳಿ ಡಿಒಎಸ್ಪಿ ಬಸವರಾಜ್ ಕೆ, ತಾಲೂಕು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶಂಕರ್ ರಾಠೋಡ್ ಹಾಗೂ ಚಿಂಚೋಳಿ ತಾಲೂಕಿನ ಎಲ್ಲ ಅಧಿಕಾರಿಗಳು ಭಾಗವಹಿಸಿದ್ದಾರೆ. ವರದಿಗಾರರು ಚಂದ್ರಶೇಖರ್ ಚಿತ್ತಾಪುರ. ಭ್ರಷ್ಟಾಚಾರ ಮುಕ್ತ ಆಡಳಿತ ಕಲಬುರಗಿನಲ್ಲಿ ನಾವು ಕೊಡೋಣ, ಚಿಂಚೋಳಿನಲ್ಲಿ ನಾವು ಕೊಡೋಣ ಅಂತ ನಿಮ್ಮ ಹತ್ರ ನಾವು ಕೇಳ್ಕೊತಾ ಇದ್ದೀನಿ. ಕೊನೆಯದಾಗಿ ನಮ್ಮ ಅಧಿಕಾರಿ ವರ್ಗದವರಿಗೆ ನಾನು ವೈಯಕ್ತಿಕವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದವನ್ನು ನಾನು ಹೇಳಕ್ ನಾನು ಬಯಸ್ತಾ ಇದ್ದೀನಿ. ಯಾಕಂದ್ರೆ ಇದೆಲ್ಲ ಅರೇಂಜ್ ಮಾಡೋದು ಸ್ವಲ್ಪ ಕಷ್ಟದ ಮಾತು. ಯಾಕಂದ್ರೆ ನಿನ್ನೆ ಮೊನ್ನೆ ಎಲ್ಲ ಮಳೆ ಬರ್ತಾ ಇತ್ತು ಬಹಳಷ್ಟು. ಆದರೂ ಕೂಡ ನಮ್ಮ ಡಿಸಿ ಇರ್ಬೋದು, ಸಿಇಒ ಇರ್ಬೋದು, ಎಸ್ಪಿ ಅವ್ರು ಇರ್ಬೋದು, ಎಡಿಸಿ ಇರ್ಬೋದು, ಎಸಿ ಇರ್ಬೋದು, ಎಲ್ಲರೂ ಕೂಡ ಒಗ್ಗಟ್ಟಾಗಿ ಒಮ್ಮನಸದಿಂದ ಸರ್ಕಾರದ ಕಾರ್ಯಕ್ರಮ ಅಂತ ಅನ್ಕೊಂಡು ಅಷ್ಟೇ ಅಲ್ಲ ಮನೆ ಕಾರ್ಯಕ್ರಮ ಅನ್ಕೊಂಡು ಇವತ್ತು ತಾವೆಲ್ಲರೂ ಕೆಲಸ ಮಾಡಿದ್ದೀರಾ, ದುಡಿದಿದ್ದೀರಾ, ಎಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ನಾನು ತಮ್ಮೆಲ್ಲರಿಗೂ ಅಭಿನಂದನೆಯನ್ನ ನಾನು ಸಲ್ಲಿಸಲಿಕ್ಕೆ ನನ್ನ ಬಯಸ್ತಾ ಇದ್ದೀನಿ. ನಿಮ್ಮೆಲ್ಲರ ಒಂದು ಕಾರ್ಯ ವೈಖರ್ಯವನ್ನ ಇವತ್ತು ಜನರು ನೋಡ್ತಾ ಇದ್ದಾರೆ. ನಿಮಗೂ ಕೂಡ ಸಾಕಷ್ಟು ಮೆಚ್ಚುಗೆ. ಸಿದ್ದಾಪುರ ಇರ್ಬೋದು, ಚಿಂಚೋಳಿ ಇರ್ಬೋದು, ಹಳಂತ ಇರ್ಬೋದು, ನಿಮ್ಮ ಸಿರುಗುಪ್ಪ, ನಿಮ್ಮ ಬಳ್ಳಾರಿ ಇರ್ಬೋದು, ವಿಜಯನಗರ ಇರ್ಬೋದು, ಎಲ್ಲಾ ಕಡೆನೂ ಕೂಡ. ಆದ್ರೆ ಅದನ್ನ ಮೇಂಟೈನ್ ಮಾಡಬೇಕಾಗಿರೋದು ಪಂಚಾಯತ್ ಅವರು, ಬವರ್ಜಿ ಆ ಕರ್ನ ಮೇಂಟೆನೆನ್ಸ್. ಗ್ರಾಮ ಪಂಚಾಯತ್ ನಲ್ಲಿ ಇರುವಂತ ಮೆಂಬರ್ಸ್ ನೀವೆಲ್ಲ ಸರಿಯಾಗಿ ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡಿ ಅದನ್ನ ಮೇಂಟೈನ್ ಮಾಡಿದ್ರೆ ನಮ್ಮ ಹೆಣ್ಮಕ್ಳು ಗೌರವ ಉಳಿತಾರ. ಇದು ದಯವಿಟ್ಟು ಮಹಿಳೆಯರಿಗೋಸ್ಕರ, ನಮ್ಮ ಮನೆಯ ಮಹಿಳೆಯರ ಗೌರವವನ್ನ ಕಾಪಾಡ್ಲಿಕ್ಕೆ ತಾವೆಲ್ಲರೂ ಕೈ ಜೋಡಿಸ್ಬೇಕು ಅಂತ ಕೇಳ್ತಾ ಇದ್ದೀನಿ. ಬರೇ ಸರ್ಕಾರ ನಿಮ್ಗೆ ಬಿಲ್ಡಿಂಗ್ ಕಟ್ಕೊಡ್ಬಹುದು, ಸರ್ಕಾರ ನಿಮ್ಗೆ ಎಲ್ಲಾ ಸೌಲಭ್ಯಗಳು ಕೊಡಬಹುದು, ಆದ್ರೆ ಸ್ವಲ್ಪ ಜವಾಬ್ದಾರಿ ನಾಗರಿಕರು ಕೂಡ ತಗೊಂಡ್ರೆ 100% ಸಕ್ಸಸ್ ಆಗುತ್ತೆ. ಅಲ್ಲಿ ಕಂಪ್ಯೂಟರ್ಸ್ ಇರುತ್ತೆ, ಆ ಕಂಪ್ಯೂಟರ್ಸ್ ನಲ್ಲಿ ನೀವು ಬೇರೆ ಯೂನಿವರ್ಸಿಟಿಗಳಲ್ಲಿ ಯಾವ್ಯಾವ ಸಿಲೆಬಸ್ ಇದೆ, ಏನೇನಿದೆ, ಅದೆಲ್ಲನೂ ಕೂಡ ಅಲ್ಲಿ ನೋಡಬಹುದು. ಸೊ ಓದೋ ಮಕ್ಕಳಿಗೆ ಇದು ಒಂದು ಒಳ್ಳೆ ಕೇಂದ್ರಗಳಾಗುತ್ತೆ. ಮತ್ತೆ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಈಗಾಗಲೇ ಏನಿಲ್ಲ ಅಂದ್ರೂ ಒಂದು 100 ಕಡೆ ಇದನ್ನ ನಾವು ಐಡೆಂಟಿಫೈ ಮಾಡಿ ಮುಂದಿನ ತಿಂಗಳಲ್ಲಿ ಚಾಲನೆ ಕೊಡ್ತಾ ಇದ್ದೀವಿ. ಅದು ಹೊರತುಪಡಿಸಿ ಬಹಳ ಪ್ರಮುಖವಾದಂತ, ಈಗ ತಾನೇ ಡಿಸಿ ಅವರು ನನಗೆ ಒಂದು ಮನವಿ ತೋರಿಸ್ತಾ ಇದ್ರು. ಕೆಲವು ಜನ ನನಗೆ